ವೀಕ್ಷಕರ ಭಜರಂಗ ದಳದ ವಿಚಾರ ಅಥವಾ ಭಜರಂಗ ದಳದ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರು ಕೆಂಡ ಮಂಡಲರಾಗಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆ ಸುಟ್ಟು ಹಾಕಿದ್ದಾರೆ ಈಶ್ವರಪ್ಪನವರು ಭಜರಂಗ ದಳ ಬ್ಯಾನ್ ಮಾಡ್ತೀವಿ ಅಂದಿದ್ದು ಬಹಳಷ್ಟು ನೋವಾಗಿದೆ ಕಾಂಗ್ರೆಸ್ ನವರ ಮನಸ್ಥಿತಿ ರಾಜ್ಯದ ಜನರಿಗೆ ಚೆನ್ನಾಗಿ ಗೊತ್ತಿದೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುತ್ತಾ ಇದೆ ಜಾತಿ ಹೆಸರಲ್ಲಿ ಮತ ಕೇಳಲು ಕಾಂಗ್ರೆಸ್ಗೆ ಯಾವುದೇ ನೈತಿಕತೆ ಇಲ್ಲ ಎಲ್ಲಾ ರಾಷ್ಟ್ರಭಕ್ತರು ಪ್ರಣಾಳಿಕೆಯನ್ನು ಬಹಿಷ್ಕರಿಸಬೇಕು ಅಂತ ಈಶ್ವರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡುತ್ತಾ ಕೆಎಸ್ ಈಶ್ವರಪ್ಪ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಕೆಂಡ ಮಂಡಲರಾಗಿದ್ದಾರೆ ಭಜರಂಗ ದಳ ಬ್ಯಾನ್ ಮಾಡ್ತೀವಿ ಅನ್ನೋ ವಿಚಾರನೇ ನನಗೆ ಬಹಳ ನೋವು ತಂದಿದೆ ಕಾಂಗ್ರೆಸ್ ನವರು ಏನು ಅಂತ ಹೇಳಿ ರಾಜ್ಯದ ಜನರಿಗೆ ಚೆನ್ನಾಗಿ ಗೊತ್ತಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಲ್ಲ ಕಾಂಗ್ರೆಸ್ ನವರ ಪ್ರಣಾಳಿಕೆಯ ಒಂದು भारत माता की जय भारत माता की जय आक्रोश सुट हाकिदारे अंद्रे ಸಹಜವಾಗಿ ನಾವು ಗಮನಿಸ್ತಾ ಇದ್ದೀವಿ ಈಗ ಬಿಜೆಪಿ ನಾಯಕರೆಲ್ಲರೂ ಕೂಡ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ ಹಿಂದೂ ವಿರೋಧಿ ಪಕ್ಷ ಅನ್ನೋ ಒಂದು ನಿಟ್ಟಿನಲ್ಲಿ ಬಿಂಬಿಸುವುದಕ್ಕೆ ಹೊರಟಿದ್ದಾರೆ ಈಗಾಗಲೇ ಎಲೆಕ್ಷನ್ ಸಮಯ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಕೆಲವೊಂದಿಷ್ಟು ಎಡವಟ್ಟು ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಪ್ರಣಾಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದರು ಪ್ರಣಾಳಿಕೆಯಲ್ಲಿ ಬಹಳ ಕುತೂಹಲ ಇತ್ತು ಏನೇನು ಭರವಸೆ ಕೊಡುತ್ತೆ ಕಾಂಗ್ರೆಸ್ ಅಂತ ಹೇಳಿ ಆದರೆ ಆ ಪ್ರಣಾಳಿಕೆ ಬಿಡುಗಡೆ ಆದ ನಂತರ ಭುಗಿಲೆತ್ತಲ್ಲ ಒಂದು ವಿವಾದ ಸಹಜವಾಗಿ ಅದು ಬಿಜೆಪಿಗೆ ಬಹಳ ದೊಡ್ಡ ಲಾಭವನ್ನು ತಂದುಕೊಡುತ್ತೆ ಅಂತಾನೆ ಹೇಳಲಾಗ್ತಾ ಇದೆ ಭಜರಂಗ ದಳ ಬ್ಯಾನ್ ಮಾಡ್ತೀವಿ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ ಒಂದು ಅಂಶವನ್ನು ಉಲ್ಲೇಖ ಮಾಡಿಬಿಟ್ಟಿದೆ ಕಾಂಗ್ರೆಸ್ ಇದನ್ನು ಈಗ ಬಿಜೆಪಿ ನಾಯಕರಾಗಿರಬಹುದು ಜೊತೆಗೆ ಸಂಘ ಪರಿವಾರ ಆಗಿರಬಹುದು ಬಹಳ ದಿಟ್ಟವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಈಶ್ವರಪ್ಪನವರು ಕೆಂಡಾಮಂಡಲವಾಗಿ ಮಾತನಾಡಿದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಹಾಗಾದರೆ ಈಶ್ವರಪ್ಪನವರು ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ ಯಾವ ಭಜರಂಗ ದಳ ಅಂದ ತಕ್ಷಣ ನೆನಪಾಗದ ಆಂಜನೇಯ ಆಂಜನೇಯನ ಬಾಲಕ್ಕೆ ಬೆಂಕಿ ಕೊಟ್ಟ ರಾವಣ ಆ ರಾವಣ ರಾಕ್ಷಸನ ಅಧಿಕಾರವೇ ಕಿತ್ತುಹೋಯ್ತು ಹಾಗಾಗಿ ಇವತ್ತು ಭಜರಂಗ ದಳವನ್ನು ಮುಟ್ಟಿದಂತ ಕಾಂಗ್ರೆಸ್ಸಿನ ಅಳಲ್ಲೋ ಚೂರಿಲ್ಲೋ ಚೂರು ಉಳಿದಿದ್ದಾರೆ ದೇಶದೆಲ್ಲ ಕಡೆ ನಿರ್ನಾಮ ಆಗೋಗಿದೆ ಕಾಂಗ್ರೆಸ್ ಕಾಂಗ್ರೆಸ್ ಕರ್ನಾಟಕ ರಾಜ್ಯ ಸ್ವಲ್ಪ ಕುಟ್ಟು ಕುಟ್ಟುವಂತ ಜೀವ ಇದೆ ಇವತ್ತು ವಿರೋಧ ಪಕ್ಷದಲ್ಲಿದ್ದಾರೆ ಇವತ್ತು ಭಜರಂಗ ದಳವನ್ನ ಮುಟ್ಟಿರೋದ್ರಿಂದ ಯಾವ ರೀತಿ ಆಂಜನೇಯನ ಬಾಲವನ್ನ ರಾವಣ ಸುಟ್ಟನೋ ಅದರಿಂದ ಅಧಿಕಾರವನ್ನು ಕಳೆದುಕೊಂಡ್ರು ಹಾಗೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೂಡ ಕಾಂಗ್ರೆಸ್ ಈ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಯಾವ ಭಜರಂಗ